ಇನ್ನು ದತ್ತಾರನ್ನ ಮತ್ತೆ ಜೆಡಿಎಸ್ ಗೆ ಕರೆ ತರೋದಕ್ಕೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದೆ. ಜೆಡಿಎಸ್ ತರಿದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈಗಾಗಲೇ ದತ್ತ ಕಡೂರಿನ ಟಿಕೆಟ್ ಮೇಲೆ ಅವರು ಕಣ್ಣಿಟ್ಟಿದ್ರು, ಆದ್ರೆ ಟಿಕೆಟ್ ಕೈ ತಪ್ಪಿದೆ. ಆನಂದ್ ಗೆ ಟಿಕೆಟ್ ನೀಡಿರೋದಕ್ಕೆ ದತ್ತ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಅವರಲ್ಲಿ ಸಹಜವಾಗಿ ಅಸಮಾಧಾನ ಅಂತೂ ಇದ್ದೇ ಇರುತ್ತೆ. ಇದೇ 9 ರಂದು ಬೆಂಬಲಿಗರ ಸಭೆಯನ್ನ ವಯಸ್ವಿ ದತ್ತ ಕರೆದಿದ್ದಾರೆ, ಅಂದ್ರೆ ಭಾನುವಾರ ಕರೆದಿದ್ದಾರೆ. ಈ ನಡುವೆ ದತ್ತ ಸಂಪರ್ಕದಲ್ಲಿದ್ದಾರೆ ಜೆಡಿಎಸ್ ನ ನಾಯಕರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೂರವಾಣಿ ಮೂಲಕ ವಯಸ್ವಿ ದತ್ತ ಜೊತೆ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಮಾತಾಡಿದ್ದಾರಂತೆ, ಚರ್ಚೆ ಮಾಡಿದ್ದಾರಂತೆ, ಪಕ್ಷಕ್ಕೆ ವಾಪಸ್ ಬಂದ್ಬಿಡಿ ಅಂತ ಹೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರಂತೆ. ಎಚ್ಡಿಡಿ ಎಚ್ಡಿಕೆ ಮಾತನಾಡಿದ್ರೆ ವಾಪಸ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ನನ್ ಸಣ್ಣ ಪಕ್ಷ ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಸೇರಕ್ಕೆ ಕೊಟ್ಟಿರೋರು, ನನ್ನ ಪಕ್ಷದಲ್ಲಿ ಪಾಪ ಅವ್ರಿಗೇನ್ ಸಿಗ್ತದೆ? ದೊಡ್ಡ ಪಕ್ಷದಲ್ಲ ಇರ್ಲಿ ಬನ್ನಿ, ಗೊತ್ತಿಲ್ಲ ಅವ್ರು ಯಾರು. ನನಗೆ ಅವ್ರ ಬಗ್ಗೆ ದೊಡ್ಡವರು, ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲ್ಲ. ನನ್ ಸಣ್ಣ ಪಕ್ಷ ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಸೇರಕ್ಕೆ ಕೊಟ್ಟಿರೋರು, ನನ್ನ ಪಕ್ಷದಲ್ಲಿ ಪಾಪ ಅವ್ರಿಗೇನ್ ಸಿಗ್ತದೆ? ಓಕೆ, ಈಗ ಈ ಸ್ಟೋರಿಗೆ ಮತ್ತೊಂದು ಅಪ್ಡೇಟ್ ಆಡ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಬೀರೂರಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ ವಯಸ್ವಿ ದತ್ತ ಅವರಿಗೆ. ಅವರು ಅಂತಾರಾಷ್ಟ್ರೀಯ ಪಕ್ಷದ ಜೊತೆ, ಇಂಟರ್ನ್ಯಾಷನಲ್ ಪಕ್ಷದ ಜೊತೆ ಇದ್ದವರು, ನಮ್ಮಂತ ಸಣ್ಣ ಪುಟ್ಟ ಪಕ್ಷಕ್ಕೆ ಎಲ್ಲಿ ಬರ್ತಾರು ಅಂತ. ಸೊ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ವಯಸ್ವಿ ದತ್ತ ಅವರಿಗೆ ಕಡೂರಿಂದ ಟಿಕೆಟ್ ಸಿಗಿಲ್ಲ, ಮತ್ತೊಂದ್ ಕಡೆ ಜೆಡಿಎಸ್ ನಾಯಕರು ವಾಪಸ್ ಬನ್ನಿ ಅಂತ ಕರೀತಿದ್ದಾರಂತೆ. ಇವಾಗ ಕುಮಾರಸ್ವಾಮಿ ಅವರ ಮತ್ತೊಂದು ಸ್ಟೇಟ್ಮೆಂಟ್, ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಮಾಜಿ ಪರಿಷತ್ ಸದಸ್ಯ ವಯಸ್ವಿ ದತ್ತ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಹಜವಾಗಿ ಕೂಡ ಕಡೂರು ಕ್ಷೇತ್ರದ ಮೇಲೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಂತಹ ವಯಸ್ವಿ ದತ್ತ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಪ್ರಚಾರವನ್ನು ಕೂಡ ಕೈಗೊಂಡಿದ್ದರು. ಸಿದ್ದರಾಮಯ್ಯವರು ಕೂಡ ಈ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ ನಾಯಕರ ಭರವಸೆ ಹಿನ್ನೆಲೆಯಲ್ಲಿ ಕೂಡ ಭರ್ಜರಿಯಾಗಿ ಪ್ರವಾಸವನ್ನು ಮಾಡ್ತಾಯಿದ್ರು. ಆದರೆ ಅದೇ ಕಾಲಕ್ಕೆ ಕೂಡ ಆನಂದ್ ಅವರು ಕೂಡ ಟಿಕೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಉಟ್ಕೊಂಡಿದ್ರು. ಅವರು ಕೂಡ ಪೈಪೋಟಿಯನ್ನು ಕೊಡ್ತಾ ಇದ್ರು. ನಿನ್ನೆ ಘೋಷಣೆ ಆಗಿರುವಂಥ ಎರಡನೇ ಹಂತದ ಪಟ್ಟಿಯಲ್ಲಿ ಸಹಜವೇ ಕೂಡ ಸಿದ್ದರಾಮಯ್ಯವರ ಬೆಂಬಲಿಗ ಅಂತ ಗುರುತಿಸಿಕೊಂಡಿದ್ದಂಥ ವಯಸ್ವಿ ದತ್ತ ಅವರಿಗೆ ನಿರಾಸೆಯಾಗಿದೆ. ಟಿಕೆಟ್ ಕೂಡ ಅವರ ಹೆಸರು ಘೋಷಣೆ ಆಗದೇ ಇರುವಂಥದ್ದು. ಸೊ ಅಲ್ಲಿ ಆನಂದ್ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಇದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ವಯಸ್ವಿ ದತ್ತ ಅವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೀಗ ಪತ್ರವನ್ನು ಕೂಡ ಬೆಂಬಲಿಗರಿಗೆ ಬರೆದಿದ್ದಾರೆ. ಇದೇ ತಿಂಗಳ 9ನೇ ತಾರೀಕು ಬೆಂಬಲಿಗರ ಸಭೆ ನಡೆಸುವಂಥ ನಿಟ್ಟಿನಲ್ಲಿ ಈಗ ಪತ್ರ ಭಾವನಾತ್ಮಕ ಒಂದು ಪತ್ರವನ್ನು ಬರೆದಿದ್ದಾರೆ. ಆತ್ಮಾಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಸೊ ಅಪಮಾನವಾಗಿದೆ, ಹಾಗಾಗಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕು, 9ನೇ ತಾರೀಕು ಬನ್ನಿ ಅಂತಕ್ಕಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಇದೆಲ್ಲದರ ನಡುವೆ ಸೊ ಮುಖ್ಯವಾಗಿ ಜೆಡಿಎಸ್ನ ಕೆಲವು ನಾಯಕರು ಕೂಡ ದತ್ತವನ್ನು ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅಂದರೆ ಜೆಡಿಎಸ್ಸಲ್ಲಿ ಇದ್ದಂತಹ ದತ್ತವನ್ನು ಮತ್ತೆ ವಾಪಸ್ ಕರ್ಕೊಂಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೊ ಈಗ ಮಾತುಕತೆ ನಡೀತಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ವಯಸ್ವಿ ದತ್ತ ಅವ್ರ ಜೊತೆ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಆದರೆ ಜೆ ಡಿ ಎಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ವಯಸ್ವಿ ದತ್ತ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ನಡೆಯುತ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ತೊರೆದು ಈಗ ಕಾಂಗ್ರೆಸ್ ಸೇರಿದಂತಹ ದತ್ತ ಅವರ ಪರಿಸ್ಥಿತಿ ಅತಂತ್ರವಾಗಿರುವಂಥದ್ದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಮತ್ತೆ ಜೆ ಡಿ ಎಸ್ಗೆ ವಾಪಸ್ ಕರೆಸ್ಕೊಂಬರಬೇಕು ಅನ್ನೋ ನಿಟ್ಟಿನಲ್ಲಿ ನಡೆಯುತ್ತಿರುವಂಥ ಒಂದು ಪ್ರಯತ್ನಕ್ಕೆ ಒತ್ತಾಸೆಯಾಗಿ ನಿಲ್ತಾರೋ ಇಲ್ಲವೋ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡಿರುವಂಥದ್ದು. ಇವತ್ತು ಬೀರೂರಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮಂತಹ ಸಣ್ಣ ಪಕ್ಷವನ್ನು ಬಿಟ್ಟು ಅವರು ಅಂತಾರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ, ಹಾಗಾಗಿ ನಮ್ಮ ಪಕ್ಷಕ್ಕೆ ಅವರು ಬರ್ತಾರಾ ಅನ್ನೋ ರೀತಿಯಲ್ಲಿ ಕೂಡ ಒಂದು ರೀತಿ ಪರೋಕ್ಷವಾಗಿ ಟಾಂಗ್ ಕೊಡುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ನಿಜಕ್ಕೂ ವಯಸ್ವಿ ದತ್ತ ಅವರು ಜೆ ಡಿ ಎಸ್ಗೆ ವಾಪಸ್ ಆಗ್ತಾರೋ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೋ ಅಂತಕ್ಕಂಥ ಸಾಕಷ್ಟು ಕುತೂಹಲ ಸದ್ಯಕ್ಕೆ ಮೂಡಿರುವಂಥದ್ದು. ಸಭಾ ರೈಟ್ ಹರೀಶ್, ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.